ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ಬಸವರಾಜ್ ಬಂದಾಯ್ತು. ಸೆಂಟ್ ಥಾಮಸ್ ಅವರ ದೇವಾಲಯದಲ್ಲಿ ನಾನಿದ್ದೀನಿ. ಇಲ್ಲಿ ವಿಭಿನ್ನವಾಗಿ ಕೂಡ ಈ ಒಂದು ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ. ಅದ್ರ ಬಗ್ಗೆ ವಿದ್ಯಾರ್ಥಿಗಳಾಗಿರ್ಬೋದು, ವೀಕ್ಷಕರುಗಳು ಏನನ್ನ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಬನ್ನಿ, ಮೊದಲಾಗಿ ನಮ್ಮ ಜೊತೆಗೆ ಒಬ್ರು ಅಣ್ಣರಿದ್ದಾರೆ, ಅವ್ರು ಏನನ್ನ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ರಮೇಶ್. ರಮೇಶ್ ಸರ್, ಯಾವ ರೀತಿ ಕ್ರಿಸ್ಮಸ್ ಆಚರಿಸ್ತಿದ್ರ? ನಾವು ಎಲ್ಲರೂ ಎಲ್ಲ ಒಂದೇ ಜಾತಿ ಒಂದೇ ಧರ್ಮ ಅಂತ ಹೇಳಿ ನಾವು ಎಲ್ಲ ಕ್ರಿಸ್ಮಸ್ ಸಮಸ್ತ ಬಾಂಧವರಿಗೂ ಕ್ರಿಸ್ಮಸ್ ಶುಭಾಶಯಗಳನ್ನು ಹೇಳ್ತಾ ಎಲ್ಲ ವಿದ್ಯಾರ್ಥಿನಿಯರು ನಾಗರಿಕರು ಎಲ್ಲರೂ ಒಂದೇ ಅಂತೇಳಿ ನಾವು ಎಲ್ಲ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಓಕೆ ಸರ್. ಸರ್, ಒಂದು ಕ್ವಶನ್ ಕೇಳ್ತೀನಿ, ನಿಮಗೆ ದೇವ್ರು ಏನಾದರೂ ಸಿಕ್ಕರೆ ಏನನ್ನ ವರ ಕೇಳ್ತೀರಾ ನೀವು? ನನಗೆ ದೇವ್ರು ಏನಾದರೂ ಸಿಕ್ಕರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಿದ್ರೆ ಮತ್ತಷ್ಟು ಮುಗಿದಷ್ಟು ವೀಕ್ಷಕರು ಮತ್ತು ವಿವಿಧ ವಿದ್ಯಾರ್ಥಿಗಳು ಏನನ್ನ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ನಿಮ್ಮ ಹೆಸರು? ಅಂಜಲಿ. ಅಂಜಲಿ ಮೇಡಮ್, ಏನ್ ಮಾಡ್ತಾ ಇದ್ರ? ಮೇಡಮ್, ಇಲ್ಲಿ ಏನಾದ್ರೂ ಡಿಸೈನ್ ಮಾಡಿದೀರಾ? ಇಲ್ಲ, ಏನು ಮಾಡಿಲ್ಲ. ಮೇಡಮ್, ಯಾವ ರೀತಿ ಕ್ರಿಸ್ಮಸ್ ಆಚರಿಸ್ತಿದ್ದೀರಾ? ಜಸ್ಟ್ ಇಲ್ಲಿ ಬರ್ತೀವಿ, ನೋಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಕೇಕ್ಸ್, ಚಾಕ್ಲೇಟ್ಸ್ ಎಲ್ಲ ಚಾಕ್ಲೇಟ್ ಎಲ್ಲ ತಿನ್ಬಿಟ್ಟಿದ್ರ ಮೇಡಮ್? ಇನ್ನು ತಿಂದಿಲ್ಲ, ಇವಾಗ ಹೋಗ್ತಾ ಇದೀವಿ. ಇನ್ನೂ ತಿಂದಿಲ್ಲ ಸರ್, ಇನ್ನು ತಿನ್ಬೇಕು. ಹೋಗ್ತಾ ಇದೀವಿ, ಈಗ ಬಂದು ಪೂಜೆ ಮುಗಿದ ಅಂತ ಪ್ರಾರ್ಥನೆ ಮಾಡಿ ಹೋಗ್ತಾ ಇದೀವಿ ಅಂತ ಹೇಳ್ತಿದ್ರೆ. ಮೇಡಮ್, ನಿಮ್ಮ ಹೆಸರು ಏನಾದರೂ ದಾಖಲಲ್ಲಿ ಸೇರ್ಬೇಕಂದ್ರೆ ಏನ್ ಮಾಡ್ತೀರಾ? ನನ್ನ ಹೆಸರು ದಾಖಲಲ್ಲಿ ಸೇರ್ಬೇಕಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ತೀರಾ? ಅದೇ, ಏನ್ ಮಾಡ್ತೀರಾ? ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ. ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಓಕೆ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಮೇಡಮ್, ಇವತ್ತು ನೀವು ರೋಡಲ್ಲಿ ಹೋಗುವಾಗ ದೆವ್ವ ಏನಾದರೂ ಬಂದ್ರೆ ಏನ್ ಮಾಡ್ತೀರಾ? ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಜೊತೆಲಿ ಕರ್ಕೊಂಡು ಹೋಗ್ತಾರೆ ಸರ್, ಇವ್ರು ದೆವ್ವ ಬಂದ್ರೆ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಓಕೆ, ಮತ್ತಷ್ಟು ವಿದ್ಯಾರ್ಥಿ ಮತ್ತಷ್ಟು ಮುಗಿದಷ್ಟು ಏನನ್ನ ಹೇಳ್ತಾರೆ ವೀಕ್ಷಕರು ಅನ್ನೋದನ್ನ ನೋಡೋಣ. ಮೇಡಮ್ ನಮಸ್ಕಾರ. ಹೇಳಿ. ನಿಮ್ಮ ಹೆಸರು? ಗಾಯತ್ರಿ ಅಂತ. ಮೇಡಮ್, ಏನ್ ಮಾಡ್ಕೊಂಡಿದ್ದೀರಾ? ಎಲ್ಲರಿಗೂ ಬಂದ್ ಬಂದವರಿಗೆಲ್ಲ ಅಡ್ಮಿಷನ್ ಮಾಡ್ಕೊಂತಾರ ಮೇಡಮ್? ಮೇಡಮ್, ಓಕೆ, ಈ ಒಂದು ಇವತ್ತು ಚರ್ಚ್ ಅಲ್ಲಿ ಬಂದಿದ್ರ, ಹೇಗೆ ಅನಿಸ್ತದೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ತುಂಬಾ ಖುಷಿ ಆಗುತ್ತೆ. ತುಂಬಾ ಅಂದ್ರೆ ಎಷ್ಟು ಮೇಡಮ್? ತುಂಬಾ ಅಂದ್ರೆ ತುಂಬಾನೇ ಅಂತ ಹೇಳ್ತಿದ್ರೆ. ಮೇಡಮ್, ನಮ್ಮ ನಾಡಿನ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಹೇಳೋದು ಉಳಿದಿಲ್ಲ ಸರ್, ಎಲ್ಲ ಮುಗಿದೋಗಿದೆ ಅಂತ ಹೇಳ್ತಾ ಇದಾರೆ. ಓಕೆ, ಏನು ಉಳಿದಿಲ್ಲ ಅಂತ ಹೇಳ್ತಿದ್ರೆ ಮತ್ತಷ್ಟು ಮುಗಿದಷ್ಟು ಏನೇನು ಹೇಳ್ತಾರೆ ನೋಡೋಣ. ವೀಕ್ಷಕರೇ, ತುಂಬಾ ರೆಡಿಯಾಗಿ ಬಂದಂತ ಮಹಿಳೆಯರ ಜೊತೆಗಿದ್ದಾರೆ, ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ತುಂಬಾ ಸ್ಮಾರ್ಟ್ ಆಗಿ ರೆಡಿಯಾಗಿ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಭೂಮಿಕಾ. ಭೂಮಿಕಾ ಅಂದ್ರೆ ಏನು, ಭೂಮಿನಾ ನೀವು? ಹಾಗೇನಿಲ್ಲ, ಭೂಮಿಕಾ ಹೆಸರಷ್ಟೇ. ಹೆಸರಿಗಷ್ಟೇ ಭೂಮಿಕಾ ಸರ್, ನಾನು ಭೂಮಿ ಏನಲ್ಲ ಅಂತ ಹೇಳ್ತಾ ಇದಾರೆ. ಓಕೆ, ಭೂಮಿಕಾ ಅವ್ರೆ, ದೇವ್ರು ಏನಾದ್ರೂ ನಿಮ್ಮ ಹತ್ರ ಬಂದ್ರೆ ಏನನ್ನ ಕೇಳ್ತೀರಾ? ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದಾರೆ. ಎಲ್ಲರಿಗೂ ಚೆನ್ನಾಗಿಡ್ರಿ ಅಂತ ಹೇಳ್ತಾ ಇದಾರ. ಓಕೆ ಮೇಡಮ್, ಇವತ್ತು ನೀವೇನಾದ್ರೂ ಸಪೋಸ್ ದೇವ್ರು ನಿಮ್ಗೆ ವರ ಎಲ್ಲ ಕೊಟ್ಟು ಒಳ್ಳೇದ್ ಮಾಡಿದ್ರೆ ನೀವ್ ಏನನ್ನ ಮಾಡಕ್ ಇಷ್ಟಪಡ್ತೀರಾ? ಚೆನ್ನಾಗಿ ಓದ್ಕೊಂಡಿದ್ದು ಮಾಡ್ಕೊಂತಾರಂತೆ ನಮ್ ಜೊತೆ ಮತ್ತೊಬ್ರು. ಓಕೆ ಮೇಡಮ್, ನಮ್ ಜೊತೆ ಒಂದು ಪೇರೆಂಟ್ ಲವ್ಲಿ ಇದಾರೆ, ಅವ್ರು ಏನೇನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ. ದಿನಕ್ಕೆ ಎಷ್ಟು ಪೇರೆಂಟ್ ಲವ್ಲಿ ತಿಂತೀರಾ ಮೇಡಮ್? ಇಷ್ಟು ಬೆಳ್ಳಿಗಿದಿರಲ್ಲ, ಕಾರಣ ಏನ್ ಮೇಡಮ್? ಅದಕ್ಕೆ ಮಮ್ಮಿ ಕಾರಣ, ಯಾಕಂದ್ರೆ ಇವ್ರ ಮಮ್ಮಿನೇ ತಿಂತಿದ್ರಿ ನಾವು ಪೇರೆಂಟ್ ಲವ್ಲಿ, ಅದಕ್ಕೆ ಹೇಳ್ತಾ ಇದಾರೆ. ಅವರು ಅದೇ ತರ ಇದಾರೆ, ಹಂಗಾಗಿ ನಾನು ಅದೇ ತರ ಬಂದಿದ್ದೀನಿ ಅಂತ ಹೇಳ್ತಾ ಇದಾರೆ. ಓಕೆ ಮೇಡಮ್, ಈ ಮದುವೆಯಲ್ಲಿ ಹೂವಿನ ಹಾರ ಏನಕ್ಕೆ ಹಾಕ್ತಾರೆ? ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕ್ತಾರೆ ಸರ್. ಮದುವೆಯಲ್ಲಿ ಹೂವಿನ ಹಾರ ಏನಕ್ಕೆ ಹಾಕ್ತಾರೆ ಅಂದ್ರೆ ಚೆನ್ನಾಗಿ ಕಾಣಲಿ ಅಂತ ಹೇಳ್ತಾ ಇದಾರೆ. ಓಕೆ ಮೇಡಮ್, ಮತ್ತಷ್ಟು ಏನೇನು ಹೇಳ್ತಾರೆ ನಮ್ಮ ಹುಡುಗರು ಅನ್ನೋದ ನೋಡೋಣ. ಗ್ರೂಪ್ ಕೂಡ ಒಂದಿದೆ, ಆ ಪುಟಾಣಿ ಗ್ರೂಪ್ ಏನೇನು ಹೇಳ್ತತೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ನಿಮ್ಮ ಹೆಸರು? ಗಗನ್. ಗಗನ್, ಚಾಕ್ಲೇಟ್ ಎಲ್ಲ ತಿಂದ್ರೆ ಗಗನ್?
ಕೇಕ್ ಕಟ್ ಮಾಡಿದ್ರಾ? ಇಲ್ಲ. ಕ್ರಿಸ್ಮಸ್ ಡೇ ಅನ್ನ ಯಾಕೆ ಆಚರಿಸ್ತಾರೆ ಗೊತ್ತಾ ನಿಮ್ಗೆ ಏನಾದ್ರು? ಗೊತ್ತಿಲ್ಲ. ಸ್ಕೂಲಿಗೆ ಅಷ್ಟೇ ಹೋಗೋದಾ ನೀವು? ಹೇಗ್ ಗೊತ್ತಾಯ್ತು? ಸ್ಕೂಲಿಗೆ ಹೋಗೋದು ಸರ್, ಆಟ ಆಡೋದು ಅಂತ ಹೇಳ್ತಿದ್ರೆ, ಮನೆಗೆ ಹೋಗಿ ಓದ್ಕೊಳೋದು ಅಂತ ಹೇಳ್ತಿದ್ರೆ. ಮತ್ತೊಬ್ರು ಇದಾರೆ, ನಮಸ್ಕಾರ. ನಮಸ್ಕಾರ. ಏನ್ ಸಮಾಚಾರ? ಏನಿಲ್ಲ ಸರ್, ಬಂದಿದ್ದೀನಿ ಇಲ್ಲಿ, ತುಂಬಾ ಚೆನ್ನಾಗಿಲ್ಲ ಇದಾರೆ ನೋಡಕ್ ಬಂದಿದ್ದೀನಿ ಅಂತ ಹೇಳ್ತಿದ್ರೆ. ಓಕೆ, ಏನ್ ಓದ್ತಾ ಇದ್ರ? ಸಿಕ್ಸ್ತ್. ಎಷ್ಟು ಜನಕ್ಕೆ ಕಾಪಿ ಹೊಡೆದಿರ ಇಲ್ಲಿವರೆಗೂ? ಇಲ್ಲಪ್ಪ, ಕಾಪಿ ಗೀಪಿ ಹೊಡೆದಿಲ್ಲ ಸರ್, ಚೆನ್ನಾಗಿ ಓದಿದಾರೆ ಅಂತ ಹೇಳ್ತಿದ್ರೆ. ಓಕೆ, ಮತ್ತಷ್ಟು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ, ಬನ್ನಿ. ಸೆಲ್ಫಿ ತಕ್ಕಂತ ಹುಡುಗಿರ್ಗೆ ಕಾಳಕ್ಕಂತ ಇರೋ ಹುಡುಗರು ನಮ್ಮ ಜೊತೆಗಿದ್ದಾರೆ. ಅವರು ಈ ನಮ್ಮ ಕ್ರಿಸ್ಮಸ್ ಬಗ್ಗೆ ಏನನ್ನ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇದಾರೆ ಅಡ್ವಾನ್ಸ್ ಆಗಿ. ಯಾಕೆ ನಾವಿನ್ನು ಕೇಳೋದ್ಕಿಂತ ಮುಂಚೆನೇ ಹೇಳ್ತಾ ಇದ್ರ ಆನ್ಸರು? ಅಫ್ಕೋರ್ಸ್ ಅಫ್ಕೋರ್ಸ್ ಅಂತ ಹೇಳ್ತಾ ಇದಾರೆ. ಓಕೆ, ನೀವೇನಾದ್ರೂ ಈ ಮದುವೆಯಲ್ಲಿ ಹೂವಿನಾರ ಹಾಕ್ತಾರಲ್ಲ, ಏನಕ್ಕೆ ಹಾಕ್ತಾರೆ ಅನ್ನೋದು ಏನಾದ್ರೂ ಗೊತ್ತಾ ನಿಮ್ಗೆ? ನೀ ದೊಡ್ಡವರಲ್ಲ, ನೀ ಹೇಳ್ರಿ. ನಮಗೆ ಕೇಳ್ತಾವ್ರೆ, ದೊಡ್ಡವರಲ್ಲ ಸರ್, ಅದಕ್ಕೆ ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವತ್ತು ಕ್ರಿಸ್ಮಸ್ನ ಯಾವ ರೀತಿ ಆಚರಿಸ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿ ಆಡ್ಸಕತ್ತಾರೆ, ಚೆನ್ನಾಗಿ ಆಚರಿಸ್ತೀರಾ ಅಂತ ಹೇಳ್ತಿದ್ರೆ. ಓಕೆ, ನೀವು ಕಾಲೇಜ್ಗೆ ಹೋಗ್ತಿರಲ್ಲ, ನೀವು ನಿಮ್ಮ ಊರಲ್ಲಿ ನಮ್ಮ ದಾವಣಗೆರೆಯಲ್ಲಿ ಫೇಮಸ್ಸು ಏನು? ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಏನು? ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ಎಷ್ಟು ತಿಂದಿರಾ ಬೆಣ್ಣೆ ದೋಸೆ? ಮೂವತ್ತು. ದಿನ ಬೆಳಗ್ಗೆ ಒಂದು ಅದನ್ನೇ ತಿಂತಾರೆ ಸರ್ ಇವ್ರದ್ದು, ಅದೇ ಕೆಲಸ, ಬರೀ ದಿನ ದೋಸೆ ತಿನ್ನೋದೇ ಕೆಲಸ ಅಂತ ಹೇಳ್ತಾ ಇದಾರೆ. ಓಕೆ, ಕಾಲೇಜ್ಗೆ ಹೋಗ್ತೀರಾ, ಎಷ್ಟು ಜನ ಹುಡುಗಿರ ಲೈನ್ ನೋಡಿದಿರಾ? ಲೆಕ್ಕ ಇಲ್ಲಷ್ಟು ಹುಡುಗಿರ ಲೈನ್ ನೋಡಿದಾರೆ ಸರ್. ಹೆಂಗಿದಾರೆ ನೋಡಿ, ನೋಡಕ್ ಹೆಂಗಿದಾರೆ ನೋಡಿ, ಓ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಓಕೆ, ಮತ್ತಷ್ಟು ಮುಗಿದಷ್ಟು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ, ಬನ್ನಿ. ಮತ್ತಷ್ಟು ಸಣ್ಣ ಪುಟಾಣಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲೂ ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಆದಂತ ಥಾಮಸ್ ದೇವಾಲಯ ಅಂತ ಹೆಸರು ಪಡೆದಿದೆ. ಅದು ಕ್ರಿಶ್ಚಿಯನ್ಸ್ ಅಲ್ಲಿ ಅತಿ ಹೆಚ್ಚು ಹೆಸರು ಪಡೆದಂತ ದೇವಾಲಯದಲ್ಲಿ ಇದ್ದೀನಿ. ಅದರಲ್ಲೂ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ, ತುಂಬಾ ಟೋಪಿ ಗೀಪಿ ಹಾಕೊಂಡು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಬಂದಿದ್ದಾರೆ. ಏನನ್ನ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ನಮಸ್ಕಾರ. ಹೆಸರು? ಅರ್ಪಿತಾ. ಅರ್ಪಿತಾ, ಅರ್ಪಿತಾ ಅಂದ್ರೆ ಏನು? ಅರ್ಪಿತಾ ಅಂದ್ರೆ ಏನು ಗೊತ್ತಿಲ್ಲ ಸರ್ ಅಂತ ಹೇಳ್ತಾ ಇದಾರೆ. ಓಕೆ, ಯಾವ ರೀತಿ ಕ್ರಿಸ್ಮಸ್ ಆಚರಿಸ್ತಿದ್ರ? ತುಂಬಾ ಖುಷಿ ಆಗ್ತಾ ಇದೆ. ಏನ್ ಓದ್ತಾ ಇದ್ರ? ಅದಕ್ಕೆ ಚೆನ್ನಾಗಿ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ರೆ. ಓಕೆ, ನಿಮ್ಗೆ ಇವತ್ತು ದೇವ್ರು ಏನಾದ್ರು ಹತ್ರ ಬಂದು ಏನಾದ್ರು ವರ ಕೇಳಿದ್ರೆ ಏನ್ ಕೇಳ್ತೀರಾ? ತುಂಬಾ ಚೆನ್ನಾಗಿ ಸ್ಕೋರ್ ಬರ್ಲಿ ಟೆಂತ್ ಅಲ್ಲಿ, ನಮಗೆ ಒಳ್ಳೆ ಒಂದು ಕೆಲಸ ಜಾಬ್ ಅಲ್ಲಿ ಬರ್ಲಿ. ಇವ್ರಿಗೆ ಇನ್ನು ಡೌಟ್ ಸ್ಕೋರ್ ಬರಲ್ಲ ಅಂತ ಡೌಟ್ ಅಲ್ಲಿ ಇದಾರೆ, ಅದಕ್ಕೆ ಸ್ಕೋರ್ ಬರ್ಲಿ ಅಂತ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ವೀಕ್ಷಕರೆ. ಓಕೆ, ನಮಸ್ಕಾರ. ನಮಸ್ಕಾರ. ಹೆಸರು? ಹೇಗೆ ಆಚರಿಸ್ತಿದ್ರ ನೀವು ಕ್ರಿಸ್ಮಸ್ನ? ನಿಮ್ ಹೆಸರು ಏನ್ರಿ? ದೀಕ್ಷಾ. ಮೇಡಮ್, ದೇವ್ರು ಏನಾದ್ರು ನಿಮ್ ಹತ್ರ ಬಂದು ವರ ಕೇಳಿದ್ರೆ ಏನ್ ಕೇಳ್ತಾರೆ? ನಾನ್ ಚೆನ್ನಾಗಿ ಓದ್ತೀನಿ, ಬಟ್ ಟೆಂತ್ ಚೆನ್ನಾಗಿ ಬರ್ತೀನಿ. ಅಡ್ವಾನ್ಸ್ ಆಗಿ ಹೇಳ್ತಾರೆ, ನಾನು ಏನಾದ್ರೂ ಕ್ವಶನ್ ಕೇಳ್ತೀನಿ ಅಂತ ಹೇಳಿ ನಾನು ಚೆನ್ನಾಗೇ ಓದ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಡ್ವಾನ್ಸ್ ಆಗಿ. ಓಕೆ, ನಿಮ್ಗೆ ಒಂದು ಕ್ವಶನ್ ನಾನು ಏನ್ ಕೇಳ್ತಿದ್ದೀನಿ ಅಂದ್ರೆ, ಮದ್ವೆಯಲ್ಲಿ ಮದ್ವೆ ಮಾಡ್ತಾರಲ್ಲ, ಮದ್ವೆಯಲ್ಲಿ ಹಾರನ ಏನಕ್ಕೆ ಹಾಕ್ತಾರೆ? ಚೆನ್ನಾಗಿ ಬರ್ಲಿ ಫೋಟೋದಲ್ಲಿ ಅಂತ. ಫೋಟೋದಲ್ಲಿ ಚೆನ್ನಾಗಿ ಬರ್ಲಿ ಅಂತ ಹೇಳಿ ಹಾಕ್ತಾರೆ ಅಂತ ಹೇಳ್ತಾ ಇದಾರೆ. ತುಂಬಾ ಖುಷಿ ಆಗ್ತಿದ್ಯಾ? ಫುಲ್ ಎಂಜಾಯ್ ಮಾಡ್ತಾ ಇದ್ರ? ಓಕೆ, ಮತ್ತಷ್ಟು ಇಲ್ಲೊಂದು ಒಂದು ಪ್ರತಿಭೆ ಇದೆ, ಆ ಪ್ರತಿಭೆ ಏನೇನು ಹೇಳುತ್ತೆ ಕೇಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ದೀಪಿಕಾ. ದೀಪಿಕಾ ಪಡ್ಕೊಂಡಿನಾ? ಕುರುಡೇಕರ್. ಕುರುಡೇಕರ್ ದೀಪ ಅವ್ರು ನಮ್ಮ ಜೊತೆಗಿದ್ದಾರೆ, ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದಾರೆ ವೀಕ್ಷಕರೇ. ಕ್ರಿಸ್ಮಸ್ ಯಾವ ರೀತಿ ಆಚರಿಸ್ತಿದ್ರಾ? ತುಂಬಾ ಚೆನ್ನಾಗಿ ಆಚರಿಸ್ತಿದ್ವಿ. ತುಂಬಾ ಅಂದ್ರೆ ಎಷ್ಟು? ಒಂದು 2 ಕೆಜಿ ಕೇಕು, ಒಂದ್ 4 ಚಾಕ್ಲೇಟ್ ತಗೊಂಡ್ಬಂದಿದ್ರಾ? ಮನಸ್ಸಿಂದ ಖುಷಿಯಿಂದ ಚೆನ್ನಾಗಿ ಆಚರಿಸ್ತಿದ್ವಿ. ಮನಸ್ಸಿಂದ ಖುಷಿಯಿಂದ ಆಚರಿಸ್ತಿದ್ರೆ ಅಂತ ಹೇಳ್ತಾ ಇದಾರೆ. ಓಕೆ, ನೀವು ಕಾಲೇಜ್ ಓದ್ತಾ ಇದ್ರ? ಸ್ಕೂಲ್ ಓದ್ತಾ ಇದ್ರ? ಸ್ಕೂಲ್. ನಿಮ್ಗೆ ಬಾಲ್ಯದ ನೆನಪು ಏನಾದ್ರು ಇದೆಯಾ? ಏನಿದೆ? ನಾವೆಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು. ಇವರೆಲ್ಲ ಫ್ರೆಂಡ್ಸ್ ಜೊತೆ ಹೋಗೋದಷ್ಟೇ ನೆನಪಿರ ಸರ್, ಬಾಕಿ ಏನು ನೆನಪಿಲ್ಲ ಅಂತ ಹೇಳ್ತಾ ಇದಾರೆ. ಓಕೆ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾರೆ. ವೀಕೆಂಡ್ ಎಲ್ಲರೂ ಹೋಗ್ತೀರಾ? ಇಲ್ಲ. ನಮಸ್ಕಾರ. ನಮಸ್ಕಾರ. ಏನ್ ಸಮಾಚಾರ? ಏನಿಲ್ಲ. ಎಲ್ಲ ಮುಗಿದೋಗಿದೆ ಸರ್ ಅಂತ ಹೇಳ್ತಾರೆ. ಕೂಡ ನಮ್ಮ ವಾಹಿನಿಗೆ ಹೇಳ್ತಾ ಇದಾರೆ ವೀಕ್ಷಕರೇ. ಓಕೆ, ಇವತ್ತು ನೀವೇನಾದ್ರೂ ದೇವ್ರು ಏನಾದ್ರೂ ನಿಮ್ಮ ಹತ್ರ ಬಂದ್ರೆ ಏನು ಕೇಳ್ತೀರಾ? ಚೆನ್ನಾಗಿರ್ಬೇಕು ಅಂತ ಕೇಳ್ತೀವಿ. ಬನ್ನಿ, ನೀವೇನ್ ಹೇಳ್ತೀರಾ ಮೇಡಮ್? ಮೇದಿನಿ ಅಂದ್ರೆ ಅರ್ಥ, ಅದ್ರ ಪದದ ಅರ್ಥ? ಭೂಮಿ. ಭೂಮಿ.
ಭೂಮಿ ಅಂತ ಹೇಳ್ತಿದ್ರೆ, ಭೂಮಿ ಅವರೇ ಹೇಗೆ ಅನಿಸ್ತಾ ಇದೆ ಇಷ್ಟೆಲ್ಲ ಕ್ರೌಡ್ ನೋಡಿ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಬಂದಿರೋದಾ? ಫಸ್ಟ್ ಟೈಮ್ ಬಂದಿದ್ದೀನಿ ಸರ್. ನನಗೆ ಎಲ್ಲಿಲ್ಲದ ಸಂಭ್ರಮ ಸಡಗರದಲ್ಲಿ ನಾನು ತುಂಬಾ ಮುಳುಗ್ಬಿಟ್ಟಿದ್ದೀನಿ, ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ರೆ. ಓಕೆ, ನಿಮ್ಮ ಹೆಸರು? ಸುಜೈನ್. ಸ್ವಿಟ್ಜರ್ಲೆಂಡ್? ಸುಜೈನ್. ಅವ್ರು ನಮ್ಮ ಜೊತೆಗೆ ಇದ್ರೆ ಮೇಡಮ್, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ, ಚೆನ್ನಾಗಿದೆ. ಪ್ರತಿ ವರ್ಷ ಬರ್ತೀವಿ ಚರ್ಚಿಗೆ, ಏನೋ ಒಂಥರ ಎಂಜಾಯ್ಮೆಂಟ್ ಅನ್ಸುತ್ತೆ. ಈ ಕ್ರಿಸ್ಮಸ್ ಆಚರಣೆ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ? ಇಲ್ಲ, ಅಷ್ಟು ಗೊತ್ತಿಲ್ಲ. ಮುಸ್ಲಿಮ್ಸ್, ಬಟ್ ಪ್ರತಿ ವರ್ಷ ನಾವು ಮುಸ್ಲಿಮ್ಸ್ ಸರ್, ಆದ್ರೂ ನಾವು ಚರ್ಚಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಿದ್ರೆ. ಓಕೆ ವೀಕ್ಷಕರೇ, ಈಗ ಮತ್ತಷ್ಟು ಮುಗಿದಷ್ಟು ವಿದ್ಯಾರ್ಥಿಗಳಾಗಿರ್ಬೋದು, ವೀಕ್ಷಕರಾಗಿರ್ಬೋದು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ, ಬನ್ನಿ. ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ಕೂಡ ಬಂದು ಈ ಒಂದು ದೇವರ ಪ್ರಾರ್ಥನೆಯಲ್ಲಿ ಪ್ರಾರ್ಥರಾದಂಥ ವಿದ್ಯಾರ್ಥಿಗಳು ಕೂಡ ನನ್ನ ಜೊತೆಗಿದ್ದಾರೆ. ಅವರು ಈ ಒಂದು ನಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನೇನು ಹೇಳ್ತಾರೆ, ಯಾವ ರೀತಿ ಕ್ರಿಸ್ಮಸ್ ಹಬ್ಬನ ಆಚರಿಸ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. ಹೆಸರು? ಪ್ರಿಯಾಂಕಾ. ಮೇಡಮ್, ಕ್ರಿಸ್ಮಸ್ ಹಬ್ಬನ ಯಾವ ರೀತಿ ಆಚರಿಸ್ತೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಫಸ್ಟ್ಲಿ ಹ್ಯಾಪಿ ಕ್ರಿಸ್ಮಸ್. ಪ್ರತಿ ವರ್ಷನೂ ನಾರ್ಮಲ್ ಚರ್ಚಿಗೆ ಬರ್ತೀವಿ, ಬಟ್ ಚರ್ಚ್ ಡೆಕೋರೇಷನ್ ನೋಡೋದ್ರಿಂದ ಅದು ಖುಷಿ ಆಗುತ್ತೆ. ಎಲ್ಲ ಡೆಕೋರೇಷನ್ಸು ಮೇನ್ ದಾವಣಗೆರೆಯಲ್ಲಿ ಇರೋದು ಮೇನ್ ಚರ್ಚ್ ಇದೇನೆ. ಸೊ ಇಲ್ಲಿ ಜನ ಎಷ್ಟೊಂದು ಇರುತ್ತೆ ಅಂತ ನೀವು ನೋಡ್ತಿದ್ದೀರಾ, ತುಂಬಾ ಇರುತ್ತೆ. ಇಲ್ಲಿಂದ ಏನೋ ಮಕ್ಕಳಿಗೂ ತುಂಬಾ ಖುಷಿ ಆಗುತ್ತೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ನೀವು ಇಲ್ಲಿಗೆ? 3 years. ಮೇಡಮ್, ದೇವರು ನಿಮ್ಮ ಹತ್ರ ಏನಾದರೂ ಬಂದರೆ ಏನು ಕೇಳ್ತೀರಾ ವರನ? ಬಂದರೆ ಎಲ್ಲ ವಿಷಸ್ ಎಲ್ಲರೂ ಕೇಳ್ತಾರೆ, ಬಟ್ ಹಂಗಂತದ್ದು ಏನಿಲ್ಲ. ಸೊ ಒಳ್ಳೇದಾಗ್ಲಿ ಅಂತ ನಾರ್ಮಲ್ ಆಗಿ ಯೇಸು ಅವ್ರು ಬಂದರೆ ಏನು ಕೇಳ್ತೀರಾ? ಆ ಥರದ ಏನಿಲ್ಲ ಸರ್ ಅಂತ ಹೇಳ್ತಿದ್ರೆ. ತುಂಬಾ ಕಾಪಿ ಹೊಡೆದಿದ್ದೀನಿ, ಇನ್ಮೇಲೆ ಕಾಪಿ ಹೊಡೆಯಲ್ಲ ಅಂತ ಹೇಳ್ತಿರಲ್ಲ. ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಬರ್ತಿದ್ದೀನಿ. ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಕಾಪಿ ಹೊಡೆದು ನಾನು ಬರ್ತಿದ್ದೀನಿ ಅಂತ ಹೇಳ್ತಾ ಇದಾರೆ. ನಾನು ಬರ್ತಿಲ್ಲ, ಇವ್ರು ಬರ್ತೀರ ಅಂತ ಹೇಳ್ತಾರೆ ವೀಕ್ಷಕರೇ. ಓಕೆ, ಹೇಗೆ ಅನಿಸ್ತದೆ? ಒಟ್ಟು ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಕ್ರಿಸ್ಮಸ್ ಆಚರಣೆಯಲ್ಲಿ ಕೂಡ ಒಂದು ಸಣ್ಣ ಕುಟುಂಬ ಕೂಡ ನನ್ನ ಜೊತೆ ಇದೆ. ಆ ಕುಟುಂಬ ಯಾವ ರೀತಿ ಈ ಒಂದು ಕ್ರಿಸ್ಮಸ್ ಆಚರಿಸ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ ಸರ್. ಸರ್, ನಾವು ಇದೇ ದಾವಣಗೆರೆ, ಪ್ರತಿ ವರ್ಷನೂ ಸಹ ಕ್ರಿಸ್ಮಸ್ ಹಬ್ಬಕ್ಕೆ ಬರ್ತಾ ಇದ್ದೀವಿ. ಚೆನ್ನಾಗಿ ಮಾಡ್ತಾ ಇದ್ದಾರೆ, ಪ್ರತಿ ವರ್ಷ ಬರ್ತಿದ್ದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಭಾಳ ನೋಡೋಕ್ಕೆ ಬರ್ತಾ ಇದ್ದಾರೆ. ಹ್ಯಾಪಿ ಕ್ರಿಸ್ಮಸ್. ನಾವು ಒಂದು ಮುಸ್ಲಿಂ ಜನಾಂಗದಿಂದ ಆಗಿ ನಾವು ಆ ದೇವರು ಈ ದೇವರು ಅನ್ನೋದಿಲ್ಲ. ಎಲ್ಲದಕ್ಕೂ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇದ್ದು ಒಂದು ಎಲ್ಲ ಜನಾಂಗದಲ್ಲಿ ಸಹ ಎಲ್ಲರೂ ಇದ್ದಾರೆ ಇಲ್ಲಿ ಬರ್ತಿರೋದು, ಅವರೇ ಬರ್ತಾ ಇಲ್ಲ. ಅದರಲ್ಲೂ ಕೂಡ ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಅನ್ನೋದು ಕೇಳ್ಪಟ್ಟಿದ್ದೀನಿ. ಯಾವ್ದಂದ್ರೆ ಯಾವ ಜಾತಿಯವ್ರು ಇಲ್ಲಿ ಬರಂಗಿಲ್ಲ, ಈ ಜಾತಿ ಅಲ್ಲಿ ಬರಂಗಿಲ್ಲ ಅನ್ನಂಗಿಲ್ಲ. ಓವರ್ಆಲ್ ಎಲ್ಲಾ ಜಾತಿಯವರು ಕೂಡ ಬಂದು ಈ ಒಂದು ಕ್ರಿಸ್ಮಸ್ ಆಚರಿಸಿದ್ರೆ ಅದರಲ್ಲೂ ಕೂಡ ನೀವು ಕೂಡ ಬಂದಿದ್ದೀರಿ ಅಂತ ಹೇಳ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ರೆ. ಮಕ್ಕಳಿಗೆ ಕರ್ಕೊಂಡು ವರ್ಷ ಸಮೇತ ಕುಟುಂಬ ಸಮೇತ ಬಂದು ಸಂಜೆ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿ ವರ್ಷ ನೋಡ್ಕೊಂತ ಹೋಗ್ತಿದ್ದೀವಿ. ಈ ವರ್ಷ ಇನ್ನೂ ಜಾಸ್ತಿ ಬಂದಿದ್ದಾರೆ, ಜನ ಖುಷಿ ಆಗ್ತಿದೆ. ಇದೇ ತರ ನಮ್ಮ ದಾವಣಗೆರೆ ಎಲ್ಲ ಹಬ್ಬಗಳು ಸಹ ಇದೇ ರೀತಿ ಜನಸಂಖ್ಯೆಯಲ್ಲಿ ಆಚರಿಸಿ ಅಂತ ಶುಭಾರಿಸಿದೆ. ಹ್ಯಾಪಿ ಕ್ರಿಸ್ಮಸ್. ಸರ್, ಮದುವೆಯಲ್ಲಿ ಹೂವಿನ ಹಾರ ಏನಕ್ಕೆ ಹಾಕ್ತಾರೆ? ಮದುವೆಯಲ್ಲಿ ಹೂವಿನ ಹಾರ ಅರಕ್ಷತೆ ಅಂತ ಹಾಕ್ತಾರೆ, ಅರಕ್ಷತೆ ಅಂತ ಹಾಕ್ತಾರೆ. ಹಂಗಾಗಿ ಚರ್ಚ್ ಸಮೇತ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತಿದೆ ದಾವಣಗೆರೆ. ನಿಮ್ಮ ಹೆಸರು? ನನ್ನ ಹೆಸರು ಅಲಿಶಾ ಅಂತ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಿದೆ. ವರ್ಷ ಬರ್ತೀವಿ, ಎಲ್ಲ ಅಟೆಂಡ್ ಮಾಡ್ತೀವಿ, ಫಂಕ್ಷನ್ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀವಿ. ಅಪ್ಪಾಜಿ ಸಪೋರ್ಟ್ ಮಾಡ್ತಾರಾ? ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಮತ್ತಷ್ಟು ನಮ್ಮ ಜೊತೆ ಹಿರಿಯರಿದ್ದಾರೆ, ಅವರು ಯಾವ ರೀತಿ ಇದ್ರ ಹಬ್ಬದ ಬಗ್ಗೆ ಆಚರಿಸ್ತಾರೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವಿಜಯ್ ಕುಮಾರ್. ವಿಜಯ್ ಕುಮಾರ್ ಸರ್, ಯಾವ ರೀತಿ ಆಚರಿಸಿದ್ರ ಹಬ್ಬನ? ಇಲ್ಲಿ ಎಲ್ಲಾ ಜಾತಿಗಳ ಜನಗಳು ಬರ್ತಾರೆ, ಎಲ್ಲಾ ಧರ್ಮದ ಜನಗಳು ಬರ್ತಾರೆ. ಪ್ರತಿಯೊಬ್ಬರಿಗೆ ಯಶಸ್ಸಿನ ಮಹತ್ವ ಎಲ್ಲರಿಗೂ ಗೊತ್ತಿದೆ, ಅದಕ್ಕೋಸ್ಕರ ಅವರು ಜನಗಳು ಜಾತ್ರೆಯಾಗಿ ಬರ್ತಾ ಇದ್ದಾರೆ. ಇಲ್ಲೊಂದು ನಮ್ಮ ಜೊತೆ ಒಂದು ಪುಟಾಣಿ ಚುಂಟು ಇದೆ, ಅದು ಏನೇನು ಹೇಳ್ತಿದೆ? ತುಂಬಾ ಕ್ಯಾಪ್ ಗೀಪ್ ಹಾಕೊಂಡು ತುಂಬಾ ಚೆನ್ನಾಗಿ ಸ್ಮಾರ್ಟ್ ಆಗಿ ರೆಡಿ ಆಗಿ ಬಂದಿದ್ದಾರೆ. ಓಕೆ, ನಿನ್ನ ಹೆಸರು? ಚಂದನ. ಚಂದನ, ತುಂಬಾ ಚೆನ್ನಾಗಿದೆಯಾ ನೀನು? ಚಂದನ, ಸೀರಿಯಸ್ಲಿ ಚಂದನ ಚೆನ್ನಾಗಿದ್ದಾಳೆ. ಚಂದನ್, ಚಂದನ್ ಏನ್ ಓದ್ತಾ ಇದೆಯಾ? ಚಂದನ್ ಹೇಗ್ ಓದ್ತಾ ಇದೆ? ಸೆವೆಂತ್ ಓದ್ತಾ ಹೇಗ್ ಓದ್ತಾ ಇದೆ? ಚೆನ್ನಾಗಿ ಓದ್ತಾ ಇದೆಯಾ? ಯಾವ ಸ್ಕೂಲು? ಕೇಂದ್ರ ವಿದ್ಯಾಲಯ. ಕೇಂದ್ರ ವಿದ್ಯಾಲಯ ಓದ್ತಿದ್ಯಾ? ಓಕೆ, ಸ್ಕೂಲಲ್ಲಿ ಏನಾದ್ರೂ ಕಾಪಿ ಮಾಡ್ತೀಯಾ ನೀನು? ತರಲೆ ಮಾಡ್ತೀಯಾ? ತರಲೆಗಿಲ್ಲ, ಏನು ಮಾಡಲ್ಲ. ಕ್ರಿಸ್ಮಸ್ ಬಗ್ಗೆ ಏನು ಗೊತ್ತು ನಿಮಗೆ? ಯಾವ ಹಾಕೋಣದು ಅಷ್ಟೇ ಗೊತ್ತಲ್ಲ. ತುಂಬ ಖುಷಿ ಆಗ್ತಿದ್ಯಾ? ತಾತ ಕೇಕ್ ಕೊಡ್ಸಿದ್ರಾ? ಹೇಳು.
ಡ್ಯಾಡಿ ಕೇಕ್ ಕೊಡ್ಸಿದ್ರ ನಿಂಗೆ? ಓಕೆ, ತುಂಬಾ ಖುಷಿ ಆಗ್ತಿದ್ಯಾ? ಓಕೆ, ಥ್ಯಾಂಕ್ ಯು. ಬನ್ನಿ, ಮತ್ತಷ್ಟು ಸೆಲ್ಫಿ ತೆಗೆದಲ್ಲಿ ಬಿಸಿ ಆದಂತ ಮಹಿಳೆಯರು ನನ್ನ ಜೊತೆಗಿದ್ದಾರೆ. ತುಂಬಾ ಖುಷಿ ಖುಷಿಯಿಂದ ಆ ಒಂದು ಈ ಒಂದು ಏನು ಕ್ರಿಸ್ಮಸ್ ಅಲ್ಲಿ ವಿಭಿನ್ನವಾಗಿ ಮರಕ್ಕೆ ಅಲಂಕಾರ ಮಾಡ್ತಾರೆ, ಅದು ಒಂದು ವಿಶೇಷ ಈ ಒಂದು ಕ್ರಿಸ್ಮಸ್ ಜನಾಂಗದಲ್ಲಿ. ಅದ್ರ ಬಗ್ಗೆ ಏನನ್ನ ಹೇಳ್ತಾರೆ ನನ್ನ ಕಣ? ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ. ಜ್ಯೋತಿ ಜ್ಯೋತಿ ಅಂದ್ರೆ ಬೆಳಕಲ್ಲ? ಎಷ್ಟು ಕ್ಯಾಂಡಲ್ ಹಚ್ಚಿದ್ರೆ ಇಲ್ಲಿವರೆಗೂ? ಎರಡೇ ಕ್ಯಾಂಡಲ್ ಹಚ್ಚಿದೀನಿ ಸರ್, ಯಾಕಂದ್ರೆ ನಾನು ಎರಡೇ ತಪ್ಪು ಮಾಡಿರೋದು, ಅದಕ್ಕೆ ಎರಡು ಕ್ಯಾಂಡಲ್ ಹಚ್ಚಿದೀನಿ ಅಂತ ಹೇಳ್ತಿದ್ರೆ. ಓಕೆ, ಯಾವ ರೀತಿ ಹಬ್ಬನ ಆಚರಿಸ್ತಿದ್ರೆ ಕ್ರಿಸ್ಮಸ್ ಹಬ್ಬ ಯಾವ ರೀತಿ ಆಚರಿಸ್ತೀವಿ? ಕ್ರಿಸ್ಮಸ್ ಅಂತ ಅಂದ್ರೆ ಜಾತಿ ಭೇದ ಭಾವ ಏನೂ ಇಲ್ಲ, ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ಡೆಕೋರೇಷನ್ ಎಲ್ಲ ಫುಲ್ ಹ್ಯಾಪಿಯಾಗಿ ಹ್ಯಾಪಿನೆಸ್ ತಂದ್ಕೊಡುತ್ತೆ, ಇಲ್ಲಿ ಫುಲ್ ಎಂಜಾಯ್ಮೆಂಟ್ಸ್ ಇರುತ್ತೆ. ರಿಯಲಿ ಎಕ್ಸೈಟಿಂಗ್ ಆಗಿದ್ದೀನಿ ತುಂಬಾ. ಮೇಡಮ್, ನೀವು ಏನಾದರೂ ದೇವ್ರು ಏನಾದರೂ ಬಂದ್ರೆ, ಅಂದ್ರೆ ಯೇಸು ಕ್ರಿಸ್ತ ಏನಾದರೂ ಬಂದ್ರೆ ಏನನ್ನ ಕೇಳ್ತೀರಾ? ನಾನು ನನಗೊಂದು ಗುಡ್ ಲೈಫ್ ಕೊಡು ಅಂತ ಕೇಳ್ತೀನಿ. ಗುಡ್ ಲೈಫ್ ಕೊಡು ಅಂತ ಹೇಳ್ತಾರೆ, ತುಂಬಾ ಖುಷಿ ಆಗ್ತಿದ್ದೀನಿ ಅಂತ ಹೇಳ್ತಿದ್ರೆ. ಓಕೆ ವೀಕ್ಷಕರೇ, ಥ್ಯಾಂಕ್ ಯು. ಇದರಲ್ಲೂ ಕೂಡ ಸೆಲ್ಫಿಯಲ್ಲಿ ಬಿಸಿ ಆಗಿ ತುಂಬಾನೇ ರೆಡಿಯಾಗಿ ಟ್ರೆಡಿಷನಲ್ ಆಗಿ ರೆಡಿಯಾಗಿ ಬಂದಂತ ಮಹಿಳೆಯರನ್ನ ಜೊತೆಗಿದ್ರೆ, ಅದರಲ್ಲೂ ಕಾಲೇಜ್ ಕನ್ನಿಯರು ತುಂಬಾ ಕ್ರಿಸ್ಮಸ್ ಆಚರಣೆಯಲ್ಲಿ ತುಂಬಾ ಭಾಗವಹಿಸ್ತಾರೆ. ಅದರಲ್ಲೂ ಕೇಕ್ ಕಟ್ ಮಾಡೋದಾಗಿರ್ಬೋದು, ಚಾಕ್ಲೇಟ್ ಹಂಚೋದಾಗಿರ್ಬೋದು, ಕ್ಯಾಂಡಲ್ ಹಚ್ಚೋದಾಗಿರ್ಬೋದು, ತುಂಬಾ ವಿಭಿನ್ನವಾಗಿ ಆಚರಿಸ್ತಾರೆ. ಅದ್ರ ಬಗ್ಗೆ ನಮ್ಮ ಮಹಿಳೆಯರು ಏನೇನು ಹೇಳ್ತಾರೆ, ಅದರಲ್ಲೂ ನಮ್ಮ ವಿದ್ಯಾರ್ಥಿಗಳು ಏನೇನು ಹೇಳ್ತಾರೆ ನನ್ನ ಕೇಳೋಣ. ನಮಸ್ಕಾರ. ನಮಸ್ಕಾರ. ಹೆಸರು? ಅಮೃತ. ಅಮೃತ ಅಮೃತ ಅಂದ್ರೆ ಏನು? ಪ್ಯೂರ್ ಪರಿಶುದ್ಧ ಅಂದ್ರೆ ಪರಿಶುದ್ಧವಾಗಿರುವುದು ಪ್ಯೂರ್ ಅಂತ ಹೇಳ್ತಾ ಇದಾರೆ. ಓಕೆ ಅಮೃತ ಅವರೇ, ಕ್ರಿಸ್ಮಸ್ ಡೇನ ಯಾವ ರೀತಿ ಆಚರಿಸಿದ? ಕ್ರಿಸ್ಮಸ್ ಆಕ್ಚುಲಿ ನಾವು ಪ್ರತಿ ವರ್ಷನೂ ಬರ್ತೀವಿ, ನಿನ್ನೆ ಈವ್ನಿಂಗ್ ಇಂದನೂ ಇಲ್ಲಿ ಕ್ರಿಸ್ಮಸ್ ಈವ್ ಅಂತ ಸ್ಟಾರ್ಟ್ ಆಗಿರುತ್ತೆ. ವೀಕ್ಷಕರೇ, ಇವರು ಈವ್ನಿಂಗ್ ಇಂದ ಇಲ್ಲೇ ಇದ್ದಾರೆ, ಯಾಕಂದ್ರೆ ಜಾಗ ಸಿಗಲ್ಲ ಅಂತೇಳಿ ಇಲ್ಲೇ ತಿಕಾಣಿ ಹುಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಲ್ವಾ? ಅಯ್ಯೋ ಇಲ್ಲ, ಆಕ್ಚುಲಿ ನಿನ್ನೆ ರಾತ್ರಿಯಿಂದ ಈವ್ ಸ್ಟಾರ್ಟ್ ಆಗುತ್ತಲ್ಲ ಹಂಗಾಗಿ. ಮೇಡಮ್, ನಿಮ್ಮ ಹೆಸರು ಏನಾದರೂ ದಾಖಲೆಯಲ್ಲಿ ಬರ್ಬೇಕಂದ್ರೆ ಏನ್ ಮಾಡ್ತೀರಾ? ಏನಾದ್ರೂ ಸಾಧನೆ ಮಾಡ್ಬೇಕು. ಏನ್ ಮಾಡ್ತೀರಾ ಸಾಧನೆ? ಮುಂದೆ ನೋಡೋಣ, ದೇವ್ರಿಚ್ಛೆ. ಏನಿಲ್ಲ ಸರ್, ರೋಡಲ್ಲಿ ಹೋಗೋರ್ಗೆ ಇಬ್ರಿ ಕಲ್ಲಲ್ಲಿ ನೋಡಿದ್ರೆ ಹೆಸರು ಬರ್ತೈತೆ ಅಂತ. ಹಂಗಂತ ಏನಿಲ್ಲ. ಓಕೆ, ಪುಟ್ ಪುಟ್ಟಾಗಿ ಮಾತಾಡಿದ್ರು ಚೆನ್ನಾಗಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವರ್ಷಿಣಿ. ವರ್ಷಿಣಿ, ಯಾವ ರೀತಿ ಈ ಒಂದು ಕ್ರಿಸ್ಮಸ್ ನ ಆಚರಿಸ್ತಿದ್ರ? ಮಾರ್ನಿಂಗ್ ಪ್ರೇಯರ್, ಈವ್ನಿಂಗ್ ಚರ್ಚ್. ಸರ್, ಮಾರ್ನಿಂಗ್ ಪ್ರೇಯರ್, ಈವ್ನಿಂಗ್ ಚರ್ಚ್, ಅಷ್ಟೇ ಸರ್ ಅಂತ ಹೇಳ್ತಿದ್ದಾರೆ. ಓಕೆ, ನಮ್ಮ ದಾವಣಗೆರೆ ಜನತೆ ಬಗ್ಗೆ ಏನೇನು ಹೇಳಕ್ ಇಷ್ಟಪಡ್ತಾರೆ? ಅದರಲ್ಲೂ ನಮ್ಮ ದಾವಣಗೆರೆ ಜನ ಅಂದ್ರೆ ತುಂಬಾ ಸ್ಮೂತ್, ಏ ಬೆಣ್ಣೆ ಅಂತ ಮನಸ್ಸು ಅಂತಾನೆ ಹೇಳ್ಬೋದು. ಅಂತ ಮನಸ್ಸುಗಳಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ಸ್ವೀಟ್ ಅಂಡ್ ಸ್ವೀಟ್ ಇರ್ತಾರೆ, ಹುಡುಗಿರು ಅಷ್ಟೇ ಹುಡುಗರು ಅಷ್ಟೇ. ಅದು ಅತಿ ಸ್ವೀಟ್ ಆದ್ರೆ ಏನಾಗುತ್ತೆ ಹೇಳು? ವಿಷ ಆಗುತ್ತೆ, ಅಮೃತ ಆಗ್ಬಿಡುತ್ತೆ. ಓಕೆ, ಮತ್ತಷ್ಟು ನಮ್ಮ ಜೊತೆ ಪುಟಾಣಿನ ಎತ್ಕೊಂಡು ಕೂಡ ಹಿರಿಯ ಮಹಿಳೆಯರು ಕೂಡ ಬಂದಿದ್ದಾರೆ, ಅವ್ರು ಏನೇನು ಹೇಳ್ತಾರೆ ನನ್ನ ಕೇಳೋಣ. ನಮಸ್ಕಾರ. ನಮಸ್ಕಾರ. ಏನ್ ಸಮಾಚಾರ? ಏನ್ ಸಮಾಚಾರ ಇಲ್ಲ, ಚೆನ್ನಾಗಿ ಮಾಡ್ಯಾರಲ್ಲ. ಮೇಡಮ್, ನಿಮ್ದು ಯಾವ ರೀ? ನಮ್ದು ಇದೆ, ದಾವಣಗೆರೆಗೆ ಇರೋದು. ಮೇಡಮ್, ನಿಮ್ದು ಹುಬ್ಳಿ ಭಾಷೆ ಚಲೋ ಐತ್ರಿ ಮಾತಾಡೋದಕ್ಕೆ, ಬಹಳ ಖುಷಿ ಐತ್ರಿ ಹುಬ್ಳಿ ಭಾಷೆ. ಮೇಡಮ್, ಈ ಚರ್ಚ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಒಂದು ಕಾರ್ಯ ಇವತ್ತು ಕ್ರಿಸ್ಮಸ್ ನಡೀತಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಚರ್ಚ್ ಬಗ್ಗೆ ಚೆನ್ನಾಗಿ ಡೆಕೋರೇಷನ್ ಎಲ್ಲ ನೋಡಿ ಮಾಡಿರೋದಕ್ಕೆ ನೋಡೋಕಂತ ಬಂದೇವ್ ನಾವು. ಎಲ್ಲ ಖುಷಿ ಆಗ್ತಿದೆ. ನಿಮ್ ಪುಟಾಣಿ ಪಾಪುನು ಕರ್ಕೊಂಡ್ ಬಂದಿದ್ರಾ? ಅದು ತುಂಬಾ ಅವನಿಗೋಸ್ಕರ ಬಂದಿದ್ದಾರೆ. ಇನ್ಮೇಲೆ ದೊಡ್ಡನಾದ್ಮೇಲೆ ಅವ್ರ ಅಮ್ಮನ ಅವನೇ ಕರ್ಕೊಂಡ್ ಬರ್ತಾರೆ. ತುಂಬಾ ಚೆನ್ನಾಗಿದ್ದಾರೆ, ಕ್ಯೂಟ್ ಕ್ಯೂಟ್ ಆಗಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಏನ್ ಸಮಾಚಾರ? ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ. ಓಕೆ, ಕ್ರಿಸ್ಮಸ್ ಯಾವ ರೀತಿ ಆಚರಿಸಿದ್ರಿ? ತುಂಬಾ ಚೆನ್ನಾಗಿ ಆಚರಿಸ್ತೀವಿ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಹ್ಯಾಪಿ ಕ್ರಿಸ್ಮಸ್ ಡೇ. ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿರಾ? ಮಕ್ಕಳಿಗೆಲ್ಲ ಸ್ವೀಟ್ ಕೊಡ್ತೀರಾ? ಕೇಕ್ ಕಟ್ ಮಾಡಿಸ್ತೀರಾ? ಕ್ರಿಸ್ಮಸ್ ಬಗ್ಗೆ ಏನೆಲ್ಲ ಹೇಳ್ತೀರಾ? ಓಕೆ, ಇದರಲ್ಲಿ ಈ ಒಂದು ನಿಮ್ಮ ಹೆಸರು ಏನಾದರೂ ದಾಖಲೆಯಲ್ಲಿ ಸೇರ್ಬೇಕಂದ್ರೆ ಏನ್ ಮಾಡ್ತೀರಾ? ಆ ತರ ಕನಸು ಏನು ಕಟ್ಟಿಲ್ಲ ಸರ್, ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ರೆ. ಮೇಡಮ್, ದೇವ್ರು ಏನಾದರೂ ನಿಮ್ಗೆ ಇಲ್ಲಿ ಬಂದ್ರೆ ಏನನ್ನ ಕೇಳ್ತೀರಾ? ಎಲ್ಲರಿಗೂ ಒಳ್ಳೇದ್ ಮಾಡಿ. ಎಲ್ಲರಿಗೂ ಒಳ್ಳೇದ್ ಮಾಡಿ. ಅವ್ರು ದೊಡ್ಡ ಮನಸ್ಸು ಸರ್, ಖಂಡಿತವಾಗ್ಲಿ ದೊಡ್ಡ ಮನಸ್ಸು ಇವ್ರದು, ಯಾಕಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದಾರೆ. ಓಕೆ, ಥ್ಯಾಂಕ್ ಯು. ಮತ್ತಷ್ಟು ಏನನ್ನ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಓಕೆ, ಎಸ್. ವೀಕ್ಷಕರೇ, ಮತ್ತಷ್ಟು ವಿದ್ಯಾರ್ಥಿಗಳು ಕೂಡ ಒಂದು ರೆಡಿಯಾಗಿ ಒಂದು ದೀಪ ಬೆಳಗುವ ಮೂಲಕ ಇವತ್ತು ಹಬ್ಬನ ಆಚರಿಸಿದ್ದಾರೆ, ಅದ್ರ ಬಗ್ಗೆ ಏನನ್ನ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅಬ್ದುಲ್ ರಬ್ಬಾನಿ ಅಂತ. ಅಬ್ದುಲ್ ರಬ್ಬಾನಿ, ಹೇಗೆ ಆಚರಿಸಿದ್ರೆ ಕ್ರಿಸ್ಮಸ್? ಚೆನ್ನಾಗಿ ಆಚರಿಸ್ತಿದೀವಿ, ಪ್ರತಿ ವರ್ಷ ಆಚರಿಸ್ತೀವಿ. ಎಷ್ಟನೇ ವರ್ಷ ನೀವು ಬರ್ತಾ ಇರೋದು ಇಲ್ಲಿಗೆ? ಇದು 5ನೇ ವರ್ಷ ಬರ್ತಿರೋದು. 5ನೇ ವರ್ಷ. ಪ್ರತಿ ವರ್ಷ ಬರ್ತೀರಾ, ಕ್ಯಾಂಡಲ್ ಹಚ್ಚಿದ್ರಾ, ತುಂಬಾ ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಗ್ತಿದೆ ಸರ್. ಓಕೆ, ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ದಾವಣಗೆರೆ ಜನತೆಗೆ? ಯೇಸು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಯೇಸು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಆಮೇಲೆ ಎಲ್ಲ ಸುಖ ಶಾಂತಿಯಾಗಿರ್ಲಿ ಅಂತ. ಎಲ್ಲರಿಗೂ ಸುಖ ಶಾಂತಿ ಸಿಗ್ಲಿ ಅಂತಾನೆ ಹೇಳ್ತಾ ಇದಾರೆ ವೀಕ್ಷಕರೇ. ದೇವ್ರು ಏನಾದ್ರು ಅಂದ್ರೆ ಯೇಸು ಕೃಷ್ಣ ಏನಾದ್ರು ಇಲ್ಲಿ ಬಂದ್ರೆ ನೀವ್ ಏನನ್ನ ಕೇಳ್ತೀರಾ ವರನ?
ಚೆನ್ನಾಗಿರ್ಲಿ ಅಂತ ಕೇಳ್ತೀನಿ, ನಮ್ಮ ತಂದೆ ತಾಯಿ ಚೆನ್ನಾಗಿರ್ಲಿ ಅಂತ ಕೇಳ್ತೀನಿ. ಎಲ್ಲ ಚೆನ್ನಾಗಿರ್ಲಿ, ನಮ್ಮ ತಂದೆ ತಾಯಿ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಓಕೆ, ಮತ್ತಷ್ಟು ಪ್ರತಿಭೆಗಳು ಇದೆ, ಆ ಪ್ರತಿಭೆಗಳು ಏನನ್ನ ಹೇಳ್ತದೆ ಅನ್ನೋದನ್ನ ಕೇಳೋಣ. ಎಸ್ ವೀಕ್ಷಕರೇ, ಅದರಲ್ಲೂ ಕೂಡ ಫ್ಯಾಮಿಲಿ ಕೂಡ ಈ ಒಂದು ಕ್ರಿಸ್ಮಸ್ ಆಚರಣೆಯಲ್ಲಿ ಕೂಡ ಭಾಗವಹಿಸಿದರೆ, ಆ ಫ್ಯಾಮಿಲಿ ನನ್ನ ಜೊತೆ ಇದೆ, ಏನೇನು ಹೇಳುತ್ತೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ನಿಮ್ಮ ಹೆಸರು? ಸಹನಾ ಅಂತ. ಯಾವ ರೀತಿ ಆಚರಿಸಿದ್ರಿ ಸಹನಾ ಅವರ ಕ್ರಿಸ್ಮಸ್ನ? ತುಂಬಾ ಚೆನ್ನಾಗಿ ಆಚರಿಸಿದ್ವಿ, ಬೆಳಗ್ಗೆಯಿಂದನು ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ 1 ಇಯರ್ಗೆ 1 ಟೈಮ್ ಬರೋದು, ಹ್ಯಾಪಿ ನ್ಯೂ ಇಯರ್ ಕೂಡ ಹೌದು, ತುಂಬಾ ಚೆನ್ನಾಗಿತ್ತು. ಮುಂದಿನ ವರ್ಷನೂ ಬರ್ತಾರೆ, ಹ್ಯಾಪಿ ನ್ಯೂ ಇಯರ್ ಅಲ್ಲ, ಅದಕ್ಕೆ ಇವತ್ತು ಕೂಡ ಬಂದು ಖುಷಿ ಮಾಡ್ತಾ ಖುಷಿ ಆಗ್ತಿದೆ. ಅಮ್ಮ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇದು ವರ್ಷಕ್ಕೊಂದೇ ಸಲ ಹಬ್ಬ ಬರೋದು, ಇದನ್ನು ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ. ಎಲ್ಲ ನಮ್ಮ ದೇಶದ ಹಬ್ಬ ಅಂತ ಹೇಳಿ ನಾವು ತಿಳ್ಕೊಂಡು ಆಚರಣೆ ಮಾಡಬೇಕು ಅಂತ ಇಷ್ಟಪಡ್ತೀವಿ ಸರ್. ಒಟ್ಟು ಒಟ್ಟಾರೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ರಾ? ಮತ್ತಷ್ಟು ಅಮ್ಮ ಇದಾರೆ, ಅವರೇನು ಹೇಳ್ತೇನೆ ಕೇಳೋಣ. ನಮಸ್ಕಾರ ಅಮ್ಮ. ವರ್ಷಕ್ಕೊಂದ್ಸಾರಿ ಈ ಹಬ್ಬ ಬರುತ್ತಲ್ಲ, ತುಂಬ ಆಚರಣೆ ಮಾಡ್ಕೊಂಡು ಪ್ರೀತಿಯಿಂದ ಎಲ್ಲರೂ ನಮ್ಮ ದೇಶದಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡ್ಬೇಕಂತ ನನ್ನ ಎಲ್ಲರ ಪರವಾಗಿ ಅಂದರೆ ಒಕ್ಕೂಟವಾಗಿ ಪ್ರತಿಯೊಬ್ಬರು ಕೂಡ ಜಾತಿ ಭೇದವಿಲ್ದಂಗೆ ಹಬ್ಬನ ಆಚರಿಸ್ಬೇಕು. ನಾವೆಲ್ಲ ಒಂದು, ನಾವೆಲ್ಲ ಬದುಕುವುದು ರೀತಿ ತುಂಬಾ ವಿಭಿನ್ನವಾಗಿರುತ್ತೆ. ಎಲ್ಲರೂ ಕೂಡ, ಎಲ್ಲ ಜನಾಂಗದವರು ಕೂಡ ಹಬ್ಬನ ಆಚರಿಸಲಿ ಅನ್ನೋದೇ ಇವರ ಆಶಯ ಆಗಿರುತ್ತೆ. ಓಕೆ, ನಮ್ಮ ಜೊತೆ ಮತ್ತೊಬ್ರು ಹಿರಿಯರಿದ್ದಾರೆ, ಅವ್ರು ಏನೇನು ಹೇಳ್ತಾರೆ ಅನ್ನೋದ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಹನುಮಂತಪ್ಪ ಅಂತ ಹೇಳ್ಬಿಟ್ಟು, ನಾವು ಬಿ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ, ಶಿಕ್ಷಕರಿದ್ದೀವಿ. ಈ ಒಂದು ಸುಂದರ ಒಂದು ಸಮಾರಂಭ ಒಂದು ನೋಡಿದ್ರೆ ನಮ್ಮ ಮನಸ್ಸಿಗೆ ಅತ್ಯಂತ ಒಂದು ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ಜನಾಂಗದವರು ಕೂಡ ಇಲ್ಲಿ ನಮ್ಮ ಬೆರೆತಿರ್ತಕ್ಕಂಥದ್ದು ಆ ನಮ್ಮ ಯೇಸುವಿನ ಒಂದು ಆಶೀರ್ವಾದ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಖುಷಿ ಆಗ್ತಾ ಇದೆ. ಆ ಈ ಒಂದು ಮಾಧ್ಯಮದವರಿಗೂ ಕೂಡ ನಾನು ಬಹಳ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ನಮ್ಮ ಹಿರಿಯರು ಧನ್ಯವಾದ. ನಮ್ಮ ಜೀವನದಲ್ಲಿ ನಾವು ಯಾರನ್ನ ನೋಡ್ತೀವಿ ಇಲ್ಲ ಗೊತ್ತಿಲ್ಲ, ಹಿರಿಯರನ್ನ ದೇವರ ರೂಪದಲ್ಲಿ ಕಾಣ್ತಿದೀವಿ. ಅದರಲ್ಲೂ ಕೂಡ ವಿವಿಧ ಮಹಿಳೆಯರು ಕೂಡ ಭಾಗವಹಿಸಿದ್ರೆ ಅವ್ರನ್ನ ಮಾತಾಡ್ಸೋಣ, ಬನ್ನಿ ಬನ್ನಿ ವೀಕ್ಷಕರೇ. ಅದರಲ್ಲೂ ಹಳ್ಳಿಯಿಂದ ಕೂಡ ಬರ್ತಾರೆ ಹೆಣ್ಮಕ್ಳು ಈ ಒಂದು ಹಬ್ಬ ಆಚರಿಸೋಕೆ. ಅದರಲ್ಲೂ ಕೂಡ ಕ್ರಿಸ್ಮಸ್ ಒಂದು ವಿಭಿನ್ನವಾಗಿ ಆಚರಿಸ್ತಾರೆ. ಕ್ಯಾಂಡಲ್ ಹಚ್ಚುವ ಮುಖಾಂತರ ಆಗಿರ್ಬೋದು, ಚಾಕ್ಲೇಟ್ ಕೊಡುವ ಮುಖಾಂತರ, ಕೇಕ್ ಕಟ್ ಮಾಡುವ ಮುಖಾಂತರ ಕೂಡ ಹಬ್ಬನ ಆಚರಿಸ್ತಾರೆ. ಅದರಲ್ಲೂ ಮಹಿಳೆಯರು ತುಂಬಾ ಈ ಒಂದು ಕ್ಯಾಂಡಲ್ ಹಚ್ಚೋದಾಗಿರ್ಬೋದು, ಕ್ಯಾಪ್ ಹಾಕೊಂಡಾಗಿರ್ಬೋದು, ಅದರಲ್ಲೂ ಕೂಡ ತುಂಬಾ ವಿವಿಧ ವೇಷಭೂಷಣಗಳು ಕೂಡ ಹಾಕೊಂಡು ಹಬ್ಬನ ಆಚರಿಸ್ತಾರೆ. ಅದರಲ್ಲೂ ಕೂಡ ಮಹಿಳೆಯರು ಕೂಡ ಇದ್ದಾರೆ, ಅವ್ರು ಏನೇನು ಹೇಳ್ತಾರೆ ಅನ್ನೋದು ಕೇಳೋಣ. ನಮಸ್ಕಾರ. ನಮಸ್ತೆ. ಹೆಸರು? ಅನುಷಾ. ಏನ್ ಮಾಡ್ಕೊಂಡಿದ್ರ ಅನುಷಾ? ಸೆಕೆಂಡ್ ಪಿ ಓದ್ತಿದ್ದೀನಿ. ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಇಲ್ಲಿಗೆ? ಪ್ರತಿ ವರ್ಷದಿಂದ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಅನ್ಸುತ್ತೆ. ತುಂಬಾ ಅಂದ್ರೆ ಒಂದ್ 2 kg? ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ರೆ. ಓಕೆ, ನಿಮ್ಮ ಹೆಸರು? ಅಂಜಲಿ. ಅಂಜಲಿ, ಏನ್ ಮಾಡ್ಕೊಂಡಿದ್ರಾ? ಬಿಕಾಂ ಮಾಡ್ತಾ ಇದ್ದೀನಿ. ಕಾಪಿ ಎಲ್ಲ ಹೊಡಿತೀರಾ? ಇಲ್ಲ, ಕಾಪಿ ಎಲ್ಲ ಹೊಡೆಯಲ್ಲ ಸರ್, ಚೆನ್ನಾಗಿ ಓದ್ತಿದ್ದೀನಿ ಅಂತ ಹೇಳ್ತಾರೆ. ಓಕೆ, ಕ್ರಿಸ್ಮಸ್ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಭೇದ ಭಾವ ಇಲ್ದಂಗೆ ಎಲ್ಲರೂ ಬರ್ತಾರಲ್ಲ, ಅದು ಖುಷಿ ಆಗುತ್ತೆ. ಭೇದ ಭಾವ ಇಲ್ದಂಗೆ ಎಲ್ಲರೂ ಕೂಡ ಎಲ್ಲಾ ಜನಾಂಗದವರು ಸೇರ್ತಕ್ಕಂತ ಹಬ್ಬ ನಮ್ಮ ಕ್ರಿಸ್ಮಸ್ ಹಬ್ಬ. ಆ ಹಬ್ಬಕ್ಕೆ ಪ್ರತಿಯೊಬ್ಬರು ಕೂಡ ಯಾವ ಜಾತಿ ಭೇದವಿಲ್ದಂಗೆ ಸೇರಿ ಹಬ್ಬನ ಆಚರಿಸ್ತಾರೆ. ಅದೊಂದೇ ಒಂದು ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ರೆ. ಓಕೆ, ಮತ್ತಷ್ಟು ಏನನ್ನ ಹೇಳ್ತಾರೆ ಅನ್ನೋದ್ ಕೇಳೋಣ, ಬನ್ನಿ. ಅದರಲ್ಲೂ ವಿಭಿನ್ನವಾಗಿ ಡ್ರೆಸ್ ಹಾಕೊಂಡು ವಿಭಿನ್ನವಾದ ವೇಷಗಳನ್ನ ತರಿಸ್ತಾರೆ, ಅವ್ರು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. 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 ನಮಸ್ತೆ. ನಿಮ್ಮ ಹೆಸರು? ಮೇಘನ. ಮೇಘನ, ಯಾವ ರೀತಿ ಹಬ್ಬನ ಆಚರಿಸಿದ್ರ ಮೇಘನ? ಯಾವ ರೀತಿ ಆಚರಿಸಿದ್ರ ಮೇಘನ ಹೇಳಿ. ಏನಿಲ್ಲ, ಫ್ರೆಂಡ್ಸ್ ಜೊತೆ ಬಂದಿದ್ವಿ. ಓಲ್ಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ. ಓಲ್ಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ, ತುಂಬಾ ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಗ್ತಿದೆ. ಓಕೆ, ಇವತ್ತು ನಿಮ್ಮ ಈ ದೇವಸ್ಥಾನಕ್ಕೆ ಬಂದ್ರೆ ಹೇಗೆ ಅನಿಸ್ತಾ ಇದೆ? ಎಲ್ಲಾ ಕ್ಯಾಸ್ಟ್ ಅವರು ಬರ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಅವ್ರು ಹೇಳಿದ್ರು, ಅದರಲ್ಲೂ ಕೂಡ ವೇಷವನ್ನ ಹಾಕೊಂಡು ಕೂಡ ಬಂದಿದ್ದಾರೆ. ಅದರಲ್ಲೂ ಕ್ರಿಸ್ಮಸ್ ಗೆ ಒಂದು ವೇಷವನ್ನ ಹಾಕೊಂಡು ಬಂದಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ. ನಿಮ್ಮ ಹೆಸರು? ಪವಿತ್ರ. ಪವಿತ್ರ, ಹೇಗೆ ಓದ್ತಾ ಇದ್ರ ಪವಿತ್ರ? ಏನ್ ಓದ್ತಾ ಇದ್ರ? ಆಯುರ್ವೇದಿಕ್. ಆಯುರ್ವೇದಿಕ್ ಅಂದ್ರೆ ಎಲ್ಲ ಗಿಡಮೂಲಿಕೆಯಿಂದ ಔಷಧಿ ತಂದು ನಮ್ಗೆಲ್ಲ ಗುಣಪಡಿಸ್ತಕ್ಕಂತ ವ್ಯಕ್ತಿ ನಮ್ ಜೊತೆ ಇದ್ದಾರೆ. ಓಕೆ, ಕ್ರಿಸ್ಮಸ್ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ, ತುಂಬಾ ಖುಷಿ ಆಗ್ತಿದ್ಯಾ? ಕ್ಯಾಪ್ ಹಾಕೊಂಡ್ಬಂದಿರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫೋಟೋ ತಕ್ಕ ಚೆನ್ನಾಗ್ ಕಾಣ್ಲಿ ಸರ್ ಅಂತ ಹೇಳಿ ಹಾಕೊಂಡ್ಬಂದಿದ್ದಾರೆ ಅಂತ ಹೇಳ್ತಾ ಇದಾರೆ. ಒಟ್ಟಾರೆ ಒಟ್ಟು ಖುಷಿ ಆಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಹುಡುಗರು ಏನು ಕಮ್ಮಿನಾ, ಹುಡುಗರು ಫೇಮಸ್, ಮಾತಾಡೋದ್ರಲ್ಲೂ ಫೇಮಸ್. ನಮಸ್ಕಾರ. ಹೆಸರು? ಕನ್ನಡ ನೈಯಾತ. ಕನ್ನಡ ನೈಯಾತ, ಆದ್ರೂ ಕೂಡ ಯಾವ ಊರು?
ಅಸ್ಸಾಂ ಇಂದ ಕೂಡ ಬಂದು ಈ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ ಪಾತ್ರವಾಗಿ ಹಬ್ಬವನ್ನು ಆಚರಿಸಿದ್ರೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ರೆ ವೀಕ್ಷಕರೇ. ಓಕೆ, ನಮಸ್ಕಾರ ಸರ್. ನಿಮ್ಮ ಹೆಸರು? ವಿಶ್ ಯು ವೆರಿ ವೆರಿ ಹ್ಯಾಪಿ ಕ್ರಿಸ್ಮಸ್ ಡೇ. ವಿಶ್ ಯು ವೆರಿ ವೆರಿ ಹ್ಯಾಪಿ ಕ್ರಿಸ್ಮಸ್ ಡೇ ಅಂತ ಹೇಳ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದ್ಯಾ? ಆರ್ ಯು ಹ್ಯಾಪಿಯಾ? ಓಕೆ, ಅಂಡ್ ಯು? ಸೋ ಹ್ಯಾಪಿ. ಓಕೆ, ಥ್ಯಾಂಕ್ ಯು. ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.